ಸಮಸ್ತ ಕನ್ನಡ ನಾಡಿನ ಜನತೆಗೆ, ಕರ್ನಾಟಕ ಯುವ ಕಾರ್ಮಿಕರ ವೇದಿಕೆಯ ಕನ್ನಡಿಗ ಮಹೋದಯ ಮಾಡುವ ನನ್ನ ನಮಸ್ಕಾರಗಳು. ಬಂಧುಗಳೇ, ಏನಿಲ್ಲ, ವಿಷಯ ಇಷ್ಟೇ. ಇವತ್ತು ಬಾಸ್ 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 ಅನ್ನೋ ಒಂದು ಶಬ್ದನ ಉಪಯೋಗಿಸಿ ಫೇಸ್ಬುಕ್ಕಲ್ಲಿ ತುಂಬ ಒಂದು ವೈರಲ್ ಆಗಿದೆ. ಅದು ಮಾಧ್ಯಮದಲ್ಲೂ ಸಹ ನೋಡಿದೆ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದೆರಡು ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇವತ್ತು ನಿಜವಾದ ಬಾಸ್ ಯಾರ್ಯಾರಿಗೆ ಬಾಸ್, ಎಲ್ಲಿಗೆ ಬಾಸ್, ಆ ಬಾಸ್ ನಿಜವಾದ ಬಾಸ್ ನನ್ನ ಜೀವನದಲ್ಲಿ ಯಾರು ಬಾಸ್, ನಿಮ್ಮ ಜೀವನದಲ್ಲೂ ಅವರೇ ಬಾಸ್ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಹೇಳ್ತಾ ಇದ್ದೀನಿ, ನಮ್ಮ ಬಾಸ್ ನಿಮ್ಮ ಬಾಸ್. 9 ತಿಂಗಳು ನಮ್ಮನ್ನು ಒಡೆದಿಟ್ಟು ನಮಗೆ ಜನ್ಮ ಕೊಟ್ಟಂಥ ನಿಜವಾದ ಹೀರೋ, ನಿಜವಾದ ಬಾಸ್ ನಮ್ಮ ನಿಮ್ಮೆಲ್ಲರ ತಾಯಿ. ಅದೇ ರೀತಿ ನಮ್ಮ ಕಾಲು ಭೂಮಿ ಮೇಲಿಟ್ಟರೆ ಮಣ್ಣಾಗುತ್ತಲ್ಲ ಅಂತ ಹೇಳಿ ಅಂಗೈಯಲ್ಲಿ ಇಟ್ಕೊಂಡು 20 ವರ್ಷ ಸಾಕಿ ನಮ್ಮ ಸ್ನೇಹಿತರಿಗೆ ಸ್ನೇಹಿತರಾಗಿ, ನಮ್ಮ ಸಹಪಾಠಿಯಾಗಿ, ಅವರ ಬೆವರು ನೀರನ್ನ ರಕ್ತದ ರೂಪದಲ್ಲಿ ಹರಿಸಿ ನಮ್ಮ ಜೀವನಕ್ಕೆ ಕಾರಣಕರಾದಂಥ ನಮ್ಮ ಜನ್ಮದಾತ ನಮ್ಮ ತಂದೆ ಬಾಸ್. ಅದಾದಮೇಲೆ ನಾವು ಅಜ್ಞಾನಿಯಾಗಿದ್ದಾಗ ನಮ್ಮನ್ನು ಜ್ಞಾನಿಯನ್ನಾಗಿ ಮಾಡಿ ಅಕ್ಷರಾಭ್ಯಾಸನ ಕಲಿಸಿ ಒಂದು ಜೀವನವನ್ನು ರೂಪಿಸಿ ಇದೇ ಫೇಸ್ಬುಕ್ಕು ಅಲ್ಲಿ ಕಮೆಂಟ್ ಮಾಡೋದರ ನಿಮಗೆ ಮಾಡಿದಂಥ ನಿಜವಾದ ಬಾಸ್ ಗುರುಗಳು, ಶಿಕ್ಷಕರು, ಇವರು ನಿಜವಾದ ಬಾಸ್. ಇಷ್ಟು ಹೇಳಿದ ಮೇಲೂ ನಾನು ಇನ್ನೊಬ್ಬರು ಹೇಳ್ತಾರೆ, ಅವ್ರ ಬಗ್ಗೆನೂ ಕೇಳಿ. ಇದೇ ದಕ್ಷ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ನಿಷ್ಠಾವಂತ ಅಧಿಕಾರಿ DCP ರವಿ ಡಿ ಚನ್ನಣ್ಣನವರು ಒಂದು ಮಾಧ್ಯಮದಲ್ಲಿ ಚಿಕ್ಕದಾಗ ಒಂದು ಸಂದರ್ಶನ ಕೊಡ್ತಾರೆ. ಆ ಸಂದರ್ಶನ ಒಂದೊಂದು ಸಲ ನೋಡಿ ಯಾರು ಯಾರಿಗೆ ಬಾಸ್, ಎಲ್ಲಿಗೆ ಬಾಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಕಾಣದ ದೇವ್ರ ಕೈ ಮುಗಿಯೋಕ್ಕಿಂತ ಕಾಣಿಸೋ ತಂದೆ ತಾಯಿ ದೇವರಿಗೆ, ಗುರುಗಳಿಗೆ ಕೈ ಮುಗಿರಿ, ಅವ್ರಿಗೆ ಬಾಸ್ ಅನ್ರಿ, ನಿಮ್ಮ ಜೀವನ ಯಶಸ್ಸಾಗುತ್ತೆ. ಇಷ್ಟು ಹೇಳಿ ಇನ್ನೊಂದು ಮಾತು, ಈ ಹುಚ್ಚು ಪ್ರೀತಿ, ಈ ಹುಚ್ಚು ಅಭಿಮಾನನ ನಮ್ಮ ನಮ್ಮ ತಂದೆ ತಾಯಿ ಮೇಲೆ ನಾವು ತೋರಿಸೋಣ. ದೇಶದಲ್ಲಿ ಅನಾಥಾಶ್ರಮ ಸಹ ಕಡಿಮೆ ಆಗುತ್ತೆ. ಇಷ್ಟು ಹೇಳಿಸಿ ನನ್ನ ಮಾತಿಂದ ನಿಮ್ಮ ನಿಮಗೆ ನೋವಾಗಿದ್ರೆ ನನ್ನ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.